ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ನೀವು ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನು ನೀವೆಲ್ಲ ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ, ದಿನಾಂಕ 9/11/2019 ಪ್ರಚಲಿತ ಘಟನೆಗಳ ಪ್ರಮುಖ ವಿದ್ಯಮಾನವನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಮೂಲ್ಯವಾದ ಸಲಹೆಗಳನ್ನು ನಮಗೆ ಕಾಮೆಂಟ್ ರೂಪದಲ್ಲಿ ನೀಡಿ. ಹಾಗೆ ಸ್ನೇಹಿತರೆ, ವಿಡಿಯೋದ ಕೊನೆಯಲ್ಲಿ ನಾವು ಈ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥ ಎರಡು ಪ್ರಶ್ನೆಗಳನ್ನು ಕೇಳ್ತೀವಿ. ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ಆ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ಬೋದು. ನೀವು ಉತ್ತರಗಳನ್ನು ಕಾಮೆಂಟ್ ಮಾಡಿ, ನಿಮ್ಮ ಕಾಮೆಂಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ, 2023 ಪುರುಷರ ಹಾಕಿ ವಿಶ್ವಕಪ್ಗೆ ಯಾವ ದೇಶ ಆತಿಥ್ಯವನ್ನು ವಹಿಸಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಭಾರತ ದೇಶ. ಭಾರತ ಜನವರಿ 13 ರಿಂದ 29 ರವರೆಗೆ 2023 ಪುರುಷರ ಹಾಕಿ ವಿಶ್ವಕಪ್ಗೆ ಆತಿಥ್ಯವನ್ನು ವಹಿಸಲಿದೆ ಅಂತೇಳಿ ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ಶುಕ್ರವಾರ ಪ್ರಕಟಣೆಯನ್ನು ಮಾಡಿತು. ಇನ್ನು ಪುರುಷರ ಪಂದ್ಯಾವಳಿಯಲ್ಲಿ ಭಾರತ ಆತಿಥ್ಯ ವಹಿಸಿದ್ರೆ ಜುಲೈ 1 ರಿಂದ ಜುಲೈ 22 ರವರೆಗೆ ನಡೀತಾ ಇರತಕ್ಕಂಥ 2022 ಮಹಿಳಾ ವಿಶ್ವಕಪ್ನ ಆತಿಥ್ಯವನ್ನು ಸ್ಪೇನ್ ಮತ್ತು ನೆದರ್ಲ್ಯಾಂಡ್ ದೇಶ ಜಂಟಿಯಾಗಿ ಆತಿಥ್ಯವನ್ನು ವಹಿಸಲಿವೆ. ಇನ್ನು ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ವರ್ಷದ ಕೊನೆಯ ಸಭೆಯಲ್ಲಿ ಅದರ ಕಾರ್ಯನಿರ್ವಾಹಕ ಮಂಡಳಿ ಈ ನಿರ್ಧಾರಗಳನ್ನು ಕೈಗೊಳ್ತು. ಇನ್ನು ಪುರುಷರ ಮತ್ತು ಮಹಿಳೆಯರ ವಿಶ್ವಕಪ್ಗಳ ಪಂದ್ಯಗಳ ಸ್ಥಳಗಳನ್ನು ಆತಿಥೇಯ ರಾಷ್ಟ್ರಗಳು ನಂತರದ ದಿನಗಳಲ್ಲಿ ಪ್ರಕಟಿಸ್ತವೆ ಅಂತೇಳಿ ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ತಿಳಿಸಿದೆ. ಎರಡನೇ ಪ್ರಶ್ನೆ, ಇಂಟರ್ನ್ಯಾಷನಲ್ ಡೇ ಆಫ್ ರೇಡಿಯಾಲಜಿ ಅಂತಾರಾಷ್ಟ್ರೀಯ ವಿಕಿರಣಶಾಸ್ತ್ರದ ದಿನ 2019 ಯಾವಾಗ ಆಚರಣೆ ಮಾಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ನವೆಂಬರ್ 8 ಆಧುನಿಕ ಆರೋಗ್ಯ ರಕ್ಷಣೆಯಲ್ಲಿ ವೈದ್ಯಕೀಯ ಚಿತ್ರಣದ ಪಾತ್ರವನ್ನು ಉತ್ತೇಜಿಸಲು ವಾರ್ಷಿಕವಾಗಿ ನವೆಂಬರ್ 8 ಅಂತಾರಾಷ್ಟ್ರೀಯ ವಿಕಿರಣಶಾಸ್ತ್ರ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಇನ್ನು ಈ ದಿನ ಕ್ಷ ಕಿರಣಗಳು ಅಂದರೆ ಎಕ್ಸ್ರೇಸ್ನ ಆವಿಷ್ಕಾರದ ವಾರ್ಷಿಕೋತ್ಸವವನ್ನು ಸಹ ಇದು ಸೂಚಿಸುತ್ತೆ. ಇನ್ನು 2019 ಇಂಟರ್ನ್ಯಾಷನಲ್ ಡೇ ಆಫ್ ರೇಡಿಯಾಲಜಿ ಇದರ ಥೀಮ್ ಏನು ಅಂತಂದರೆ ಸ್ಪೋರ್ಟ್ಸ್ ಇಮೇಜಿಂಗ್ ಅನ್ನೋದಾಗಿದೆ, ಮಸ್ಕ್ಯುಲೋಸ್ಕೆಲಿಟಲ್ ರೇಡಿಯಾಲಜಿ ಅನ್ನೋದಾಗಿದೆ. ಇನ್ನು ಜರ್ಮನಿಯ ಉಸ್ಬರ್ಗ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿದ್ದಂಥ ವಿಲ್ಹೆಲ್ಮ್ ರೋಂಡ್ಸನ್ ಇವರು 1895 ಎಕ್ಸ್ರೇಯನ್ನು ಕಂಡುಹಿಡಿದ್ರು, ಎಕ್ಸ್ರೇ ಕಿರಣಗಳನ್ನು ಕಂಡುಹಿಡಿದ್ರು. ಇವರು ಪ್ರಯೋಗದಲ್ಲಿ ಕ್ಯಾಥೋಡ್ ರೇ ಟ್ಯೂಬ್ ಪ್ರಯೋಗವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ರೋಂಡ್ಸನ್ ತನ್ನ ಟ್ಯೂಬ್ನ ಬಳಿಯ ಮೇಜಿನ ಮೇಲೆ ಹರಳುಗಳ ಪ್ರತಿದೀಪಕ ಹೊಳಪನ್ನು ಗಮನಿಸಿದ್ರು, ಅವೇ ಎಕ್ಸ್ರೇಸ್ ಅಂತೇಳಿ ನಂತರ ಸಂಶೋಧನೆಯನ್ನು ಮಾಡಿದ್ರು ಅದರ ಬಗ್ಗೆ. ಇನ್ನು ಎಕ್ಸ್ರೇಗಳು ಅತ್ಯಂತ ಪರಿಚಿತ ಬಳಕೆ ಅಂತಂದರೆ ಮೂಳೆ ಮುರಿತದ ಪರಿಶೀಲನೆ ಮಾಡೋದು. ಇನ್ನು ಎಕ್ಸ್ರೇನ ಇತರೆ ವಿಧಾನಗಳಲ್ಲೂ ಬಳಸಲಾಗುತ್ತೆ, ಉದಾಹರಣೆ ಎದೆಯ ಎಕ್ಸ್ರೇ ಮಾಡಿಬಿಟ್ಟು ನಿಮೋನಿಯಾ ಇದೆಯೋ ಇಲ್ಲೋ ಅಂತ ತಿಳ್ಕೊಬೋದು. ಇನ್ನು ಸ್ತನದ ಕ್ಯಾನ್ಸರನ್ನು ನೋಡಲು ಎಕ್ಸ್ರೇ ಕಿರಣನ ಬಳಸ್ತಾರೆ. ಸೊ ಹಾಗಾಗಿ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥದ್ದು ಎಕ್ಸ್ರೇಯನ್ನು ಕಂಡಿಡಿದ ವಿಜ್ಞಾನಿ ಯಾರು ಅಂತ, ಎಕ್ಸ್ರೇಯನ್ನು ಕಂಡಿಡಿದ ವಿಜ್ಞಾನಿ. ಮೂರನೇ ಪ್ರಶ್ನೆ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಡೆವಲಪ್ಮೆಂಟ್ ಅಸೋಸಿಯೇಷನ್ IODA ಉಪಾಧ್ಯಕ್ಷರಾಗಿ ಚುನಾಯಿತರಾದ ಮೊದಲ ಭಾರತೀಯ ಮತ್ತು ಏಷ್ಯನ್ ಅಂತ ಅನ್ನಿಸ್ಕೊಂಡವ್ರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಡಾಕ್ಟರ್ ವಿನಯ್ ಶೆಟ್ಟಿ ಅನ್ನೋರು. ಮುಂಬೈ ಮೂಲದ ಡಾಕ್ಟರ್ ವಿನಯ್ ಶೆಟ್ಟಿ ಇವರು 1986 ಪ್ರಾರಂಭವಾದಾಗಿನಿಂದ ಅಂತಾರಾಷ್ಟ್ರೀಯ ಸಂಸ್ಥೆ ಅಭಿವೃದ್ಧಿ ಸಂಘ ಅಂದರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಡೆವಲಪ್ಮೆಂಟ್ನ ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಯಾದಂಥ ಮೊದಲ ಭಾರತೀಯ ಮತ್ತು ಏಷ್ಯನ್ ಮಹಿಳೆ ಆಗಿದ್ದಾರೆ. ಇನ್ನು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅನ್ನೋದು ಒಂದು ಲಾಭರಹಿತ ಸಂಘವಾಗಿದ್ದು 50 ಸದಸ್ಯರನ್ನು ಇದು ಹೊಂದಿದ್ದು ಪ್ರಪಂಚಾದ್ಯಂತ ಸಾಂಸ್ಥಿಕ ಮತ್ತು ಸಾಮಾಜಿಕ ಬದಲಾವಣೆಯ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲು ಮತ್ತು ಬೆಂಬಲಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಇದು ODI ಅಂದರೆ ಆರ್ಗನೈಸೇಷನ್ ಡೆವಲಪ್ಮೆಂಟ್ ಅಂದರೆ ಸಾಂಸ್ಥಿಕ ಅಭಿವೃದ್ಧಿಯ ವೃತ್ತಿಪರರಿಗೆ ಸಂಪರ್ಕ ಕಲ್ಪಿಸಲು ಮತ್ತು ಅವರ ಅನುಭವವನ್ನು ಹಂಚಿಕೊಳ್ಳಲು ಮತ್ತು ವಿನಿಮಯ ಮಾಡಿಕೊಳ್ಳಲು ಇದೊಂದು ವೇದಿಕೆ ಆಗಿದೆ. ನಾಲ್ಕನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಇತ್ತೀಚೆಗೆ ಭಾರತದ ಸಾರ್ವಭೌಮ ರೇಟಿಂಗ್ನ ದೃಷ್ಟಿಕೋನವನ್ನು ಸ್ಥಿರದಿಂದ ನಕಾರಾತ್ಮಕಕ್ಕೆ ಬದಲಾಯಿಸಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಮೂಡೀಸ್ ಅನ್ನೋದು. ಮೂಡೀಸ್ ಇನ್ವೆಸ್ಟರ್ ಸರ್ವಿಸ್ ಹೂಡಿಕೆದಾರರ ಕೇಂದ್ರೀಕೃತ ರೇಟಿಂಗ್ ಏಜೆನ್ಸಿ ಮೂಡೀಸ್ ಭಾರತದ ಆರ್ಥಿಕ ಬೆಳವಣಿಗೆಯ ಬಗೆಗಿನ ತನ್ನ ದೃಷ್ಟಿಕೋನವನ್ನು ಸ್ಥಿರ ಅಂದರೆ ಸ್ಟೇಬಲ್ನಿಂದ ನೆಗೆಟಿವ್ ಕಡೆಗೆ ಇಳಿಸಿದೆ.
ಐದನೇ ಪ್ರಶ್ನೆ, ಸಮುದ್ರ ಶಕ್ತಿ ಎಂಬುದು ಯಾವ ಎರಡು ದೇಶಗಳ ನಡುವಿನ ಜಂಟಿ ನೌಕಾ ವ್ಯಾಯಾಮವಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು, ಭಾರತ ಮತ್ತು ಇಂಡೋನೇಷ್ಯಾ. ಭಾರತೀಯ ನೌಕಾಪಡೆ ಮತ್ತು ಇಂಡೋನೇಷ್ಯಾ ನೌಕಾಪಡೆಯ ದ್ವಿಪಕ್ಷೀಯ ಕಡಲ ವ್ಯಾಯಾಮ ಸಮುದ್ರ ಶಕ್ತಿ 2019 ನವೆಂಬರ್ 6 ಮತ್ತು 7 ಬಂಗಾಳ ಕೊಲ್ಲಿಯಲ್ಲಿ ನಡೆಯಿತು. ಇದು ಸಮುದ್ರ ಶಕ್ತಿಯ ಎರಡನೇ ಆವೃತ್ತಿಯಾಗಿದ್ದು ಜಂಟಿ ವ್ಯಾಯಾಮದಲ್ಲಿ ಕುಶಲತೆ, ಮೇಲ್ಮೈ ಯುದ್ಧ ವ್ಯಾಯಾಮಗಳು, ವಾಯು ರಕ್ಷಣಾ ವ್ಯಾಯಾಮಗಳು, ವೆಪನ್ ಫೈರಿಂಗ್ ಡ್ರಿಲ್ಗಳು, ಹೆಲಿಕಾಪ್ಟರ್ ಕಾರ್ಯಾಚರಣೆ ಮತ್ತು ಬೋರ್ಡಿಂಗ್ ಕಾರ್ಯಾಚರಣೆಗಳು ಸಹ ಇದರಲ್ಲಿ ಸೇರಿದವೆ. ಇನ್ನು ಜಲಾಂತರ್ಗಾಮಿ ವಿರೋಧ ಯುದ್ಧ ಕಾರ್ವೆಟ್ ಆದಂತೆ INS ಕರ್ಮೋಟಾ ಮತ್ತು ಇಂಡೋನೇಷ್ಯಾದ ಯುದ್ಧ ನೌಕೆಯಾದಂಥ KRI ಉಸ್ಮಾನ್ ಹರುನ್ ಜಂಟಿಯಾಗಿ ಈ ವ್ಯಾಯಾಮದಲ್ಲಿ ಪಾಲ್ಗೊಂಡಂತಹ ಹಡಗುಗಳಾಗಿದ್ವು. ಆರನೇ ಪ್ರಶ್ನೆ, ಯಾರ ಭಾರತದ ಸಾಗರೋತ್ತರ ನಾಗರಿಕ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಸ್ಥಾನಮಾನವನ್ನು ಗೃಹ ಸಚಿವಾಲಯ ತೆಗೆದುಕೊಳ್ತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು, ಅತೀಶ್ ತಸೀರ್ ಅನ್ನೋರು. ಪತ್ರಕರ್ತ ಅತೀಶ್ ತಸೀರ್ ಅವರ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಸ್ಥಾನಮಾನವನ್ನು 2019 ನವೆಂಬರ್ 8 ಗೃಹ ಸಚಿವಾಲಯ ರದ್ದುಪಡಿಸ್ತು. ಏಕೆಂದರೆ ಅವರ ತಂದೆ ಪಾಕಿಸ್ತಾನ ಮೂಲದವರು ಅನ್ನೋದನ್ನು ಇವರು ತಿಳಿಸಿರಲಿಲ್ಲ ಭಾರತ ದೇಶಕ್ಕೆ. ಹಾಗೆ ಇವರು ಅತೀಶ್ ತಸೀರ್ ಬ್ರಿಟಿಷ್ ಪೌರತ್ವ ಹೊಂದಿರತಕ್ಕಂಥ ಭಾರತೀಯ ಮೂಲದ ಪತ್ರಕರ್ತರಾಗಿದ್ದಾರೆ. ಇನ್ನು ದಾಖಲೆಗಳ ಪ್ರಕಾರ ಬ್ರಿಟಿಷ್ ಪಾಸ್ಪೋರ್ಟ್ ಹೊಂದಿರತಕ್ಕಂಥ ತಸೀರ್ ಅವರಿಗೆ 2000 ಇಸ್ವಿಯಲ್ಲಿ ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಅಂತೇಳಿ ಆ ಕಾರ್ಡನ್ನು ನೀಡಲಾಯಿತು. ಮತ್ತು ಈ ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಕಾರ್ಡ್ಗಳನ್ನು ಹಂತ ಹಂತವಾಗಿ ತೆಗೆದ ನಂತರ ಇವರಿಗೆ 2016 ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಅಂದರೆ ಭಾರತದ ಸಾಗರೋತ್ತರ ನಾಗರಿಕ ಅನ್ನೋ ಒಂದು ಸ್ಥಾನಮಾನವನ್ನು ನೀಡಲಾಯಿತು. ಇನ್ನು ಬ್ರಿಟಿಷ್ ಪಾಸ್ಪೋರ್ಟ್ ಹೊಂದಿರತಕ್ಕಂಥ ಇವರ ಜೈವಿಕ ತಂದೆ ಅಂದರೆ ಬಯೋಲಾಜಿಕಲ್ ಫಾದರ್ ಪಾಕಿಸ್ತಾನ ಮೂಲದವರು ಎಂಬ ಅಂಶವನ್ನು ಇವರು ಮರೆಮಾಚಿದ್ರು ಅಂತ ಭಾರತ ಸರ್ಕಾರ ಹೇಳಿದೆ. ಹಾಗಾಗಿ ಇವರ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಸ್ಥಾನಮಾನವನ್ನು ರದ್ದುಗೊಳಿಸಿದ್ದಾರೆ. ಇನ್ನು 2016 ಮೋದಿ ಸರ್ಕಾರ ಪಾಸ್ಪೋರ್ಟ್ ನಿಯಮಗಳಿಗೆ ತಿದ್ದುಪಡಿಯನ್ನು ಮಾಡಿತು. ಇದರಲ್ಲಿ ಒಂಟಿ ತಾಯಂದರು ತಮ್ಮ ಮಕ್ಕಳ ಜೈವಿಕ ತಂದೆಯನ್ನು ಉಲ್ಲೇಖಿಸದೆ ತಮ್ಮ ಮಗುವಿನ ನಾಗರಿಕತ್ವಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು. ಆದರೆ ಇದನ್ನು ಇನ್ನೂ ಈ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಅವಶ್ಯಕತೆಗಳಿಗೆ ವಿಸ್ತರಣೆ ಮಾಡಲಾಗಿಲ್ಲ. 7ನೇ ಪ್ರಶ್ನೆ, ಈ ಕೆಳಗಿನ ಯಾವ ನಾಯಕರು 2019 ನವೆಂಬರ್ 9 ಕರ್ತಾರ್ಪುರ್ ಕಾರಿಡಾರ್ ಚೆಕ್ಪೋಸ್ಟನ್ನು ಉದ್ಘಾಟನೆ ಮಾಡಲಿದ್ದಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು, ಭಾರತದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿರವರು. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ನರೋವಲ್ ಜಿಲ್ಲೆಯ ಕರ್ತಾರ್ಪುರದಲ್ಲಿ ಭಾರತದ ಪಂಜಾಬ್ನ ಡೇರಾ ಬಾಬಾ ನಾಯಕ್ ದೇಗುಲವನ್ನು ದರ್ಬಾರ್ ಸಾಹೇಬ್ನೊಂದಿಗೆ ಸಂಪರ್ಕಿಸುವ ಕರ್ತಾರ್ಪುರ್ ಕಾರಿಡಾರ್ನ ಸಮಗ್ರ ಚೆಕ್ಪೋಸ್ಟನ್ನು ಪ್ರಧಾನಿ ನರೇಂದ್ರ ಮೋದಿರವರು ನವೆಂಬರ್ 9 ಉದ್ಘಾಟನೆ ಮಾಡಲಿದ್ದಾರೆ. ಡೇರಾ ಬಾಬಾ ನಾಯಕ್ ನಾನಕ್ನಲ್ಲಿರ್ತಕ್ಕಂಥ ಅಂತಾರಾಷ್ಟ್ರೀಯ ಗಡಿಯ 0 ಈ ಕಾರಿಡಾರನ್ನು ಕಾರ್ಯಗತಗೊಳಿಸತಕ್ಕಂಥ ವಿಧಾನಗಳ ಕುರಿತು ಭಾರತ 24 ನೆರೆಯ ರಾಷ್ಟ್ರವಾದಂಥ ಪಾಕಿಸ್ತಾನದೊಂದಿಗೆ ಒಪ್ಪಂದಕ್ಕೆ ಸಹಿಯನ್ನು ಹಾಕಿತ್ತು. ಇನ್ನು ನವೆಂಬರ್ 22 ಕೇಂದ್ರ ಸಚಿವ ಸಂಪುಟ ಗುರುನಾನಕ್ ದೇವ್ರವರ 550 ಜನ್ಮ ದಿನಾಚರಣೆಯ ಐತಿಹಾಸಿಕ ಸಂದರ್ಭವನ್ನು ದೇಶಾದ್ಯಂತ ಮತ್ತು ಜಗತ್ತಿನಾದ್ಯಂತ ಭವ್ಯವಾದ ಮತ್ತು ಸೂಕ್ತ ರೀತಿಯಲ್ಲಿ ಆಚರಿಸುವ ನಿರ್ಣಯವನ್ನು ಅಂಗೀಕರಿಸಿತ್ತು. ಇನ್ನು ಭಾರತದಿಂದ ಯಾತ್ರಾರ್ಥಿಗಳು ಗುರುದ್ವಾರ ದರ್ಬಾರ್ ಸಾಹಿಬ್ ಕರ್ತಾರ್ಪುರಕ್ಕೆ ವರ್ಷ ಪೂರ್ತಿ ಸುಗಮವಾಗಿ ಮತ್ತು ಸುಲಭವಾಗಿ ಭೇಟಿ ನೀಡಲು ಅನುಕೂಲವಾಗುವಂತೆ ಡೇರಾ ಬಾಬಾ ನಾಯಕ್ನಿಂದ ಅಂತಾರಾಷ್ಟ್ರೀಯ ಗಡಿವರೆಗೆ ಅಂದರೆ ಕರ್ತಾರ್ಪುರ್ ಸಾಹಿಬ್ ಕಾರಿಡಾರ್ ನಿರ್ಮಾಣ ಮತ್ತು ಅಭಿವೃದ್ಧಿಗೆ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿತ್ತು. ಇನ್ನು 15 ಭೂಮಿಯಲ್ಲಿ ಅತ್ಯಾಧುನಿಕ ಪ್ರಯಾಣಿಕರ ಟರ್ಮಿನಲ್ ಕಟ್ಟಡವನ್ನು ನಿರ್ಮಿಸಲಾಗಿದೆ. ವಿಮಾನ ನಿಲ್ದಾಣಕ್ಕೆ ಒಲುವ ಸಂಪೂರ್ಣ ಹವಾನಿಯಂತ್ರಿತ ಕಟ್ಟಡ ದಿನಕ್ಕೆ ಸುಮಾರು 5,000 ಯಾತ್ರಾರ್ಥಿಗಳಿಗೆ ಅನುಕೂಲವಾಗುವಂತೆ 50 ಹೆಚ್ಚು ವಲಸೆ ಕೌಂಟರ್ಗಳನ್ನು ಇದು ಹೊಂದಿದೆ. ಇನ್ನು ಇದು ವಾಶ್ರೂಮು, ಮಕ್ಕಳ ಆರೈಕೆ ರೂಮು, ಪ್ರಥಮ ಚಿಕಿತ್ಸೆ, ವೈದ್ಯಕೀಯ ಸೌಲಭ್ಯ, ಪ್ರಾರ್ಥನಾ ಕೊಠಡಿ ಮತ್ತು ಮುಖ್ಯ ಕೊಠಡಿ ಒಳಗೆ ತಿಂಡಿ ಕೌಂಟರ್ನಂಥ ಎಲ್ಲ ಸಾರ್ವಜನಿಕ ಸೌಲಭ್ಯಗಳನ್ನು ಹೊಂದಿದೆ. ಇನ್ನು 300 ಎತ್ತರದ ಈ ಪೋಸ್ಟ್ನಲ್ಲಿ ಭಾರತದ ರಾಷ್ಟ್ರೀಯ ಧ್ವಜವನ್ನು ಹಾರಿಸಲಾಗಿದೆ. 8ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾರಿಗೆ ಮಾತ್ರ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂದರೆ SPG ಕವರನ್ನು ನೀಡಲಾಗುವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಭಾರತದ ಪ್ರಧಾನಿ. ಗಾಂಧಿ ಕುಟುಂಬಕ್ಕೆ ಒದಗಿಸಿದ SPG ಭದ್ರತಾ ವ್ಯಾಪ್ತಿಯನ್ನು ಕೇಂದ್ರ ಸರ್ಕಾರ ಹಿಂತೆಗೆದುಕೊಂಡಿದೆ ಮತ್ತು ಭಾರತದ ಪ್ರಧಾನಿ ಮಂತ್ರಿಗಳಿಗೆ ಮಾತ್ರ ಈಗ SPG ಕವರನ್ನು ನೀಡಲಾಗುತ್ತೆ. ಇನ್ನು ವಿಶೇಷ ಸಂರಕ್ಷಣಾ ಗುಂಪು ಅಂದರೆ SPG, ಇದು ಕಾಂಗ್ರೆಸ್ ಅಧ್ಯಕ್ಷ ಸೋನಿಯಾ ಗಾಂಧಿ ಮತ್ತು ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಮತ್ತು ಅವರ ಸಹೋದರಿ ಪ್ರಿಯಾಂಕಾ ವಾದ್ರಾ ಇವರಿಗೆ SPG ಕವರನ್ನು ಹಿಂಪಡೆಯಲಾಗಿದೆ. ಈಗ ಅವರಿಗೆ Z+ ಭದ್ರತೆಯನ್ನು
ನೀಡಲಾಗುತ್ತೆ ಅಂತ ಹೇಳಿದೆ. ಇನ್ನು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿರವರ ಕುಟುಂಬಕ್ಕೆ ನೀಡಿದ ಎಸ್ಪಿಜಿ ಕವರನ್ನು ಹಿಂದುಪಡೆಯುವ ನಿರ್ಧಾರವನ್ನು ವಿವರವಾದ ಭದ್ರತಾ ಮೌಲ್ಯಮಾಪನದ ನಂತರ ತೆಗೆದುಕೊಳ್ಳಲಾಗಿದೆ. ಇನ್ನು ಎಸ್ಪಿಜಿ ಕಾಯ್ದೆ 1988ರಲ್ಲಿ ಸೆಪ್ಟೆಂಬರ್ 88 1991ರಲ್ಲಿ ತಿದ್ದುಪಡಿ ಮಾಡಿದ ನಂತರ ಈ ಗಾಂಧಿ ಕುಟುಂಬದವರನ್ನು ಈ VVIP ಭದ್ರತಾ ಪಟ್ಟಿಗೆ ಸೇರಿಸಲಾಯಿತು. ಇನ್ನು 1988ರಲ್ಲಿ ಸಂಸತ್ತು ಜಾರಿಗೆ ತಂದ ಎಸ್ಪಿಜಿ ಕಾಯ್ದೆ ಆರಂಭದಲ್ಲಿ ಪ್ರಧಾನಿ ಮತ್ತು ಮಾಜಿ ಪ್ರಧಾನಮಂತ್ರಿಗಳಿಗೆ ಮಾತ್ರ ಭದ್ರತೆ ಒದಗಿಸಬೇಕಾಗಿತ್ತು. ಇನ್ನು ಭಾರತೀಯ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್, ಇದು ಭಾರತದ ಪ್ರಧಾನಮಂತ್ರಿ ಮತ್ತು ಭಾರತದ ಮಾಜಿ ಪ್ರಧಾನಮಂತ್ರಿಗಳು ಮತ್ತು ಅವರ ಹತ್ತಿರದ ಕುಟುಂಬ ಸದಸ್ಯರಿಗೆ ಮಾತ್ರ, ಅವರು ಜಗತ್ತಿನಲ್ಲೇ ಎಲ್ಲೇ ಇದ್ದರೂ ಅವರಿಗೆ ಭದ್ರತೆಯನ್ನು ಒದಗಿಸ್ತಕ್ಕಂಥ ಒಂದು ಒಕ್ಕೂಟದ ಸಶಸ್ತ್ರ ಪಡೆ ಇದು. ಇದು 1988ರಲ್ಲಿ ಭಾರತದ ಸಂಸತ್ತಿನ ಕಾಯ್ದೆ ಮೂಲಕ ರೂಪುಗೊಂಡಂಥ ಒಂದು SPJ ಆಗಿದೆ. 9ನೇ ಪ್ರಶ್ನೆ, KPMG ಮತ್ತು H2 Ventures ಫಿನ್ಟೆಕ್ 100 ಲಿಸ್ಟ್ 2019ರಲ್ಲಿ ಎಷ್ಟು ಭಾರತೀಯ ಸಂಸ್ಥೆಗಳನ್ನು ಹೆಸರಿಸಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4-8. KPMG ಮತ್ತು H2 Ventures ಫಿನ್ಟೆಕ್ 100 ಪಟ್ಟಿಯಲ್ಲಿ 8 ಭಾರತೀಯ ಕಂಪನಿಗಳಿದ್ದಾವೆ. ಈ ಪಟ್ಟಿಯಲ್ಲಿ 2 ಭಾರತೀಯ ಸಂಸ್ಥೆಗಳು ಅಗ್ರ ಟಾಪ್ 10ನಲ್ಲಿ ಇದಾವೆ. ಇನ್ನು PayTM 5ನೇ ಸ್ಥಾನದಲ್ಲಿದ್ದರೆ ಓಲಾ 8ನೇ ಸ್ಥಾನದಲ್ಲಿ ಇದೆ. ಇದಲ್ಲದೆ ಪಾಲಿಸಿ ಬಜಾರ್ 21ನೇ ಸ್ಥಾನದಲ್ಲಿದೆ. ಇನ್ನು ಲೆಂಡಿಂಗ್ ಕಾರ್ಟ್ 23ನೇ ಸ್ಥಾನದಲ್ಲಿ ಇರತಕ್ಕಂಥ ಭಾರತೀಯ ಏನಾಗಿದೆ ಭಾರತೀಯ ಕಂಪನಿಯಾಗಿದೆ. ಇನ್ನು ಆ್ಯಂಟ್ ಫೈನಾನ್ಷಿಯಲ್ ಚೀನಾ ಕಂಪ್ನಿ, ಇದು ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಆ್ಯಂಟ್ ಫೈನಾನ್ಷಿಯಲ್ ಚೀನಾದ ಕಂಪ್ನಿ ಇದು ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥ ಕಂಪ್ನಿಯಾಗಿದೆ. ಇನ್ನು ಈ ವರದಿ ವಿಶ್ವಾದ್ಯಂತ ಅತ್ಯುತ್ತಮ ಫಿನ್ಟೆಕ್ ನಾವೀನ್ಯಕಾರರ ಪಟ್ಟಿಯನ್ನು ಸಂಗ್ರಹಿಸುತ್ತೆ. ಇನ್ನು ಈ ಫಿನ್ಟೆಕ್ ಅಂದರೆ ಏನು ಅಂತ ನೋಡೋಣ. ಫೈನಾನ್ಷಿಯಲ್ ಟೆಕ್ನಾಲಜಿ, ಇದನ್ನು ಸಿಂಪಲ್ ಆಗಿ ಫಿನ್ಟೆಕ್ ಅಂತ ಕರೀತಾರೆ. ಫೈನಾನ್ಷಿಯಲ್ ಟೆಕ್ನಾಲಜಿಯನ್ನು ಫಿನ್ಟೆಕ್ ಅಂತ ಕರೀತಾರೆ. ಹಣಕಾಸು ತಂತ್ರಜ್ಞಾನವನ್ನು ಸಾಮಾನ್ಯವಾಗಿ ಫಿನ್ಟೆಕ್ ಅಂತ ಸಂಕ್ಷಿಪ್ತಗೊಳಿಸಲಾಗುತ್ತೆ. ಇದು ತಂತ್ರಜ್ಞಾನ ಮತ್ತು ಹೊಸ ಟೆಕ್ನಾಲಜಿ ಆಗಿದ್ದು ಇದು ಹಣಕಾಸು ಸೇವೆಗಳ ವಿತರಣೆಯಲ್ಲಿ ಸಾಂಪ್ರದಾಯಿಕ ಹಣಕಾಸು ವಿಧಾನದೊಂದಿಗೆ ಸ್ಪರ್ಧಿಸುವ ಗುರಿಯನ್ನು ಹೊಂದಿದೆ. ಇದು ಹಣಕಾಸು ಕ್ಷೇತ್ರದಲ್ಲಿ ಚಟುವಟಿಕೆಗಳನ್ನು ಸುಧಾರಿಸುವ ತಂತ್ರಜ್ಞಾನವನ್ನು ಬಳಸತಕ್ಕಂಥ ಉದಯೋನ್ಮುಖ ಉದ್ಯಮ ಇದಾಗಿದೆ. ಇನ್ನು ಇದರ 1 ಸ್ಥಾನದಲ್ಲಿ ಇರತಕ್ಕಂಥದ್ದು ಯಾವುದು? ಆ್ಯಂಟ್ ಫೈನಾನ್ಷಿಯಲ್ ಅನ್ನೋದಾಗಿದೆ. 2ನೇ ಸ್ಥಾನದಲ್ಲಿ ಗ್ರಾಬ್ ಅನ್ನೋದಾಗಿದೆ. ಇನ್ನು 3ನೇ ಸ್ಥಾನದಲ್ಲಿ JD Digits ಅನ್ನೋದಾಗಿದೆ. ಇನ್ನು 5ನೇ ಸ್ಥಾನದಲ್ಲಿ ಭಾರತದ PayTM ಅನ್ನೋದು ಇದೆ. 10ನೇ ಪ್ರಶ್ನೆ, ಖಾದಿ ಬಟ್ಟೆಗಳಿಗೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಪ್ರತ್ಯೇಕ ಹಾರ್ಮೋನೈಸ್ಡ್ ಸಿಸ್ಟಮ್ HS ಕೋಡನ್ನು ನಿಗದಿಪಡಿಸಿದೆ. ಯಾವುದೇ ಅಂತಾರಾಷ್ಟ್ರೀಯ ಗಡಿಯನ್ನು ಪ್ರವೇಶಿಸುವ ಅಥವಾ ದಾಟುವ ಪ್ರತಿಯೊಂದು ಸರಕುಗಳನ್ನು ತೆರವುಗೊಳಿಸಲು HS ಎಷ್ಟು ಅಂಕಿಯ ಗುರುತಿನ ಸಂಕೇತ ಇದು ಆಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ, ಇದು 6 ಅಂಕಿಗಳ ಒಂದು ಗುರುತಿನ ಸಂಖ್ಯೆ ಆಗಿದೆ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಖಾದಿ ಬಟ್ಟೆಗಳಿಗೆ ಪ್ರತ್ಯೇಕ ಹಾರ್ಮೋನೈಸ್ಡ್ ಸಿಸ್ಟಮ್ HS ಕೋಡನ್ನು ನಿಗದಿಪಡಿಸಿದೆ. HS ಅಂದರೆ ಹಾರ್ಮೋನೈಸ್ಡ್ ಸಿಸ್ಟಮ್ ಅನ್ನೋದು ಸೂಚಿಸುತ್ತೆ. ಇದು 6 ಅಂಕಿಗಳ ಗುರುತಿನ ಸಂಕೇತ ಆಗಿದೆ. ಇದನ್ನು WCO ಅಂದರೆ ವರ್ಲ್ಡ್ ಕಸ್ಟಮ್ಸ್ ಆರ್ಗನೈಸೇಷನ್, ಇದರ ಹೆಡ್ ಕ್ವಾರ್ಟರು ಬೆಲ್ಜಿಯಂನ ಬ್ರ್ಯೂಸೆಲ್ಸ್ನಲ್ಲಿ ಇದೆ. ಯಾವುದ್ರದ್ದು WCO ವರ್ಲ್ಡ್ ಕಸ್ಟಮ್ ಆರ್ಗನೈಸೇಷನ್ನ ಪ್ರಧಾನ ಕಚೇರಿ ಬೆಲ್ಜಿಯಂ ದೇಶದ ಬ್ರ್ಯೂಸೆಲ್ಸ್ನಲ್ಲಿ ಇದೆ. ಇದನ್ನು ಯಾರು WCO ಅಭಿವೃದ್ಧಿಪಡಿಸಿದೆ ಹಾರ್ಮೋನೈಸ್ಡ್ ಸಿಸ್ಟಮನ್ನು. ಮತ್ತು ಯಾವುದೇ ಅಂತಾರಾಷ್ಟ್ರೀಯ ಗಡಿಯನ್ನು ಪ್ರವೇಶಿಸುವ ಅಥವಾ ದಾಟುವ ಪ್ರತಿಯೊಂದು ಸರಕುಗಳನ್ನು ತೆರವುಗೊಳಿಸಲು ಕಸ್ಟಮ್ ಅಧಿಕಾರಿಗಳು HS ಕೋಡನ್ನು ಬಳಸ್ತಾರೆ. ಇನ್ನು ಮೊದಲು ಖಾದಿ ತನ್ನ ವಿಶೇಷ ಈ HS ಕೋಡನ್ನು ಹೊಂದಿರಲಿಲ್ಲ, ಆದ್ದರಿಂದ ನಿಖರ ರಫ್ತು ಅಂಕಿಅಂಶಗಳ ಬಗ್ಗೆ ನಿಗಾ ಇಡಲು ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಈಗ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಈಗ ರಫ್ತು ಅಂಕಿಅಂಶಗಳನ್ನು ಜಾಡನ್ನು ಹಿಡಿಸ್ಕೊಳ್ಬೋದು ಮತ್ತು ಖಾದಿ ಉತ್ಪನ್ನಗಳ ಗೆ ರಫ್ತು ಕಾರ್ಯತಂತ್ರಗಳನ್ನು ಯೋಜಿಸ್ಬೋದು. ಯಾವುದರಿಂದ? ಹಾರ್ಮೋನೈಸ್ಡ್ ಸಿಸ್ಟಮ್ನಿಂದಾಗಿ. 11ನೇ ಪ್ರಶ್ನೆ, ನಾಸ್ಕಾಂ ಬಿಡುಗಡೆ ಮಾಡಿದ ಇಂಡಿಯನ್ ಟೆಕ್ ಸ್ಟಾರ್ಟಪ್ ಎಕೋಸಿಸ್ಟಮ್ ಪ್ರಕಾರ ಸ್ಟಾರ್ಟಪ್ ಪರಿಸರ ವ್ಯವಸ್ಥೆಯಲ್ಲಿ ವಿಶ್ವದ 3ನೇ ಅತಿದೊಡ್ಡ ದೇಶ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಭಾರತ ದೇಶ. ನಾಸ್ಕಾಂ ಬಿಡುಗಡೆ ಮಾಡಿದ ಇಂಡಿಯನ್ ಟೆಕ್ ಸ್ಟಾರ್ಟಪ್ ಎಕೋಸಿಸ್ಟಮ್ ಪ್ರಕಾರ ಭಾರತೀಯ ಸ್ಟಾರ್ಟಪ್ ಪರಿಸರ ವ್ಯವಸ್ಥೆ ಒಟ್ಟು 24 ಯೂನಿಕಾರ್ನ್ಗಳೊಂದಿಗೆ ವಿಶ್ವದ 3ನೇ ಅತಿದೊಡ್ಡ ದೇಶ ಆಗಿದೆ. ಇನ್ನು ಯೂನಿಕಾರ್ನ್ ಏನು ಅಂತಂದ್ರೆ $1 billion ಹೆಚ್ಚಿನ ಹಣ ಬಂಡವಾಳದೊಂದಿಗೆ ಸ್ಥಾಪನೆಯಾದಂಥ ಒಂದು ಕಂಪನಿ.
ಇನ್ನು ಚೀನಾ 206 ಯುನಿಕಾರ್ನ್ಗಳೊಂದಿಗೆ ಅಗ್ರಸ್ಥಾನದಲ್ಲಿರ್ತಕ್ಕಂಥ ದೇಶ ಆಗಿದೆ ಮತ್ತು 203 ಯುನಿಕಾರ್ನ್ಗಳೊಂದಿಗೆ ಅಮೆರಿಕ ದೇಶ ಎರಡನೇ ಸ್ಥಾನದಲ್ಲಿದೆ. ಇನ್ನು 2019 7 ಯುನಿಕಾರ್ನ್ಗಳು ಸೇರಿಕೊಂಡು ಒಟ್ಟು 20 ಯುನಿಕಾರ್ನ್ಗಳು ಭಾರತದಲ್ಲಿ ಸಕ್ರಿಯವಾಗಿದ್ದವು. 2019 7 ಯುನಿಕಾರ್ನ್ಗಳು ಸೇರಿಕೊಂಡು ಒಟ್ಟು 24 ಯುನಿಕಾರ್ನ್ಗಳು ಭಾರತದಲ್ಲಿ ಇದ್ದು ಇದು ವಿಶ್ವದಲ್ಲೇ 3ನೇ ಯುನಿಕಾರ್ನ್ಗಳನ್ನು ಹೊಂದಿರತಕ್ಕಂಥ ದೇಶ ಆಗಿದೆ. ಇನ್ನು 44.4 ಬಿಲಿಯನ್ ಅಂದರೆ 2019 ಈ ಸ್ಟಾರ್ಟಪ್ಗಳಿಂದ ಪಡೆದ ಒಟ್ಟು ಹಣ ಆಗಿದೆ. ಇನ್ನು 60,000 ಹೊಸ ನೇರ ಉದ್ಯೋಗ ಇದರಿಂದ ಸಿಕ್ಕಿರ್ತಕ್ಕಂಥದ್ದು ಆಗಿದೆ. 12ನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರಿಗೆ UAE ಸರ್ಕಾರ ABLF ಗ್ಲೋಬಲ್ ಏಷ್ಯನ್ ಪ್ರಶಸ್ತಿಯನ್ನು ನೀಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಕುಮಾರಮಂಗಲಂ ಬಿರ್ಲಾ ಅನ್ನೋರಿಗೆ. ಕುಮಾರಮಂಗಲಂ ಬಿರ್ಲಾ, ಆದಿತ್ಯ ಬಿರ್ಲಾ ಸಮೂಹದ ಅಧ್ಯಕ್ಷರಾದಂಥ ಶ್ರೀ ಕುಮಾರ್ ಮಂಗಲಂ ಬಿರ್ಲಾರವರಿಗೆ UAE ಸರ್ಕಾರ ABLF ಗ್ಲೋಬಲ್ ಏಷ್ಯನ್ ಪ್ರಶಸ್ತಿಯನ್ನು ದುಬೈನಲ್ಲಿ ನೀಡಿ ಗೌರವಿಸಿದೆ. ವ್ಯವಹಾರದ ಹೆಜ್ಜೆಗುರುತು ಮತ್ತು ಉತ್ಕೃಷ್ಟತೆಗೆ ಬದ್ಧತೆಯ ಅಂತಾರಾಷ್ಟ್ರೀಯ ಆಸಕ್ತಿ ಮತ್ತು ಗಮನವನ್ನು ಹೊಂದಿರತಕ್ಕಂಥ ಪ್ರಬಲ ವ್ಯಕ್ತಿ ಎಂಬ ಕಾರಣಕ್ಕಾಗಿ ಅವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ಈ ಪ್ರಶಸ್ತಿ ಪಡೆದಂಥವರಲ್ಲಿ ದಿವಂಗತ ಧೀರುಭಾಯಿ ಅಂಬಾನಿ, ಲಕ್ಷ್ಮೀ ಮಿತ್ತಲು, HE ಮೊಹಮ್ಮದ್ ಅಲಿ ಅಲಾಬರ್ ಯಮರ್ನ ಅಧ್ಯಕ್ಷರವರು ಇವರು, ಅದೇ ರೀತಿ HE ಶೇಖ್ ಅಹಮದ್ ಬಿನ್ ಸಯೀದ್ ಅಲ್ ಮುಕ್ತಮ್ ಎಮಿರೇಟ್ಸ್ನ ಅಧ್ಯಕ್ಷರು ಇವರು ಸಹ ಈ ಪ್ರಶಸ್ತಿಯನ್ನು ಪಡೆದವರಾಗಿದ್ದಾರೆ. 13ನೇ ಪ್ರಶ್ನೆ, ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ BBC ಪ್ರಕಟಿಸಿದ ನಮ್ಮ ಜಗತ್ತನ್ನು ರೂಪಿಸಿದ 100 ಕಾದಂಬರಿಗಳ ಪಟ್ಟಿಯಲ್ಲಿ ಎಷ್ಟು ಭಾರತೀಯ ಕಾದಂಬರಿಗಾರರ ಕಾದಂಬರಿಯನ್ನು ಸೇರಿಸಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ 5 ಭಾರತೀಯ ಬರಹಗಾರರ ಕಾದಂಬರಿ BBCಯ ನಮ್ಮ ಜಗತ್ತನ್ನು ರೂಪಿಸಿದ 100 ಕಾದಂಬರಿಗಳಲ್ಲಿ ಸೇರಿಸಲಾಗಿದೆ. ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ನಮ್ಮ ಜಗತ್ತನ್ನು ರೂಪಿಸಿದ 100 ಕಾದಂಬರಿಗಳ ಪಟ್ಟಿಯನ್ನು ಪ್ರಕಟಿಸಿದೆ. ಇದನ್ನು ಪ್ರಮುಖ ಬರಹಗಾರರು, ಮೇಲ್ವಿಚಾರಕರು ಮತ್ತು ವಿಮರ್ಶಕರ ಸಮಿತಿ ಆಯ್ಕೆ ಮಾಡಿದೆ. ಇನ್ನು ಈ ಪಟ್ಟಿ 10 ವಿಭಾಗಗಳಲ್ಲಿ ಪುಸ್ತಕಗಳನ್ನು ಒಳಗೊಂಡಿದೆ. ಅವ್ಯಾವ್ಯಾವು ಅಂತಂದರೆ ಲವ್, ಸೆಕ್ಸ್, ರೊಮ್ಯಾನ್ಸು, ಅಡ್ವೆಂಚರು, ಲೈಫು, ಡೆತ್ತು, ಅದರ್ ವರ್ಲ್ಡ್ಸು, ಪೊಲಿಟಿಕ್ಸು, ಪವರ್ಸು, ಮತ್ತು ಪ್ರೊಟೆಸ್ಟು, ಕ್ಲಾಸ್ ಆ್ಯಂಡ್ ಸೊಸೈಟಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಶಿಪ್ಪು, ಕ್ರೈಮ್ ಆ್ಯಂಡ್ ಕಾನ್ಫ್ಲಿಕ್ಟು, ಆ್ಯಂಡ್ ರೂಲ್ ಬ್ರೇಕರ್. ಈ 10 ವಿಭಾಗದಲ್ಲಿ ಈ ಒಂದು ಕಾದಂಬರಿಗಳು ಒಳಗೊಂಡಿದ್ದಾವೆ. ಅದರಲ್ಲಿ 5 ಭಾರತೀಯ ಲೇಖಕರ ಕೃತಿಗಳು ಯಾವುವು ಅಂತಂದರೆ, ಮೊದಲನೇದಾಗಿ ಅರುಂಧತಿ ರಾಯರವರ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತೇಳಿ, ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತ. ಇನ್ನು ಸಲ್ಮಾನ್ ರಶ್ದಿರವರ ದ ಮೂರ್ಸ್ ಲಾಸ್ಟ್ ಸಿಂಗ್ ಅನ್ನೋದಾಗಿದೆ. ಇನ್ನು RK ನಾರಾಯಣರವರ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಅನ್ನೋದಾಗಿದೆ. ಇನ್ನು ವಿಕ್ರಮ್ ಸೇಠ್ರವರ ಎ ಶೂಟೇಬಲ್ ಬಾಯ್ ಅನ್ನೋದಾಗಿದೆ. ಇನ್ನು VS ನೈಪಾಲ್ರವರ ಎ ಹೌಸ್ ಫಾರ್ ಮಿಸ್ಟರ್ ಬಿಸ್ವಾಸ್ ಅನ್ನೋದಾಗಿದೆ. ಇವಿಷ್ಟು ಈ ಲೇಖಕರ ಅಂದರೆ 5 ಕಾದಂಬರಿಗಳು, ಭಾರತೀಯ ಲೇಖಕರ ಕಾದಂಬರಿಗಳು ಸಹ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಪ್ರಕಟಿಸಿದ ನಮ್ಮ ಜಗತ್ತನ್ನು ರೂಪಿಸಿದ 100 ಕಾದಂಬರಿಗಳ ಪಟ್ಟಿಯಲ್ಲಿ ಸೇರಿದವು. 14ನೇ ಪ್ರಶ್ನೆ, ಕೇಂದ್ರ ಮತ್ತು ರಾಜ್ಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆಗಳ ಕಾನ್ಫರೆನ್ಸ್ ಆಫ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್ 27ನೇ ಸಮ್ಮೇಳನ ಎಲ್ಲಿ ನಡೆಯಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಕಲ್ಕತ್ತಾ. ಕೇಂದ್ರ ಮತ್ತು ರಾಜ್ಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆಗಳ 27ನೇ ಸಮ್ಮೇಳನ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ನವೆಂಬರ್ 11 ಮತ್ತು 12 ನಡೆಯಲಿದೆ. ಇದನ್ನು ಸಂಖ್ಯಾಶಾಸ್ತ್ರ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಅಂದರೆ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಆಯೋಜನೆ ಮಾಡುತ್ತೆ. ಇನ್ನು ಈ ಇವೆಂಟ್ನ ಥೀಮ್ ಏನು ಅಂತಂದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅನ್ನೋದಾಗಿದೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅನ್ನೋದಾಗಿದೆ. ಇನ್ನು ಭಾರತೀಯ ಸಂಖ್ಯಾಶಾಸ್ತ್ರೀಯ ವ್ಯವಸ್ಥತೆಯ ದಕ್ಷತೆಯನ್ನು ಹೆಚ್ಚಿಸಲು ಕೇಂದ್ರ ಮತ್ತು ರಾಜ್ಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆಗಳ ನಡುವೆ ಚರ್ಚೆ ಮತ್ತು ಸುಧಾರಿತ ಸಮನ್ವಯಕ್ಕಾಗಿ ಈ ಸಮ್ಮೇಳನ ಒಂದು ವೇದಿಕೆ ಒದಗಿಸುತ್ತೆ. ಸ್ನೇಹಿತರೆ, ಇಂದಿನ ರಸಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, KPMG ಆ್ಯಂಡ್ H2 ವೆಂಚರ್ಸ್ ಫಿನ್ಟೆಕ್ 100 ಲಿಸ್ಟ್ 2019 ಅಗ್ರಸ್ಥಾನ ಅಂದರೆ ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥ ಸಂಸ್ಥೆ ಯಾವುದು? ಇನ್ನು 2ನೇ ಪ್ರಶ್ನೆ, X-rays ಸಂಶೋಧನೆ ಮಾಡಿದಂಥ ವಿಜ್ಞಾನಿ ಯಾರು? ಸ್ನೇಹಿತರೆ, 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ, ಈ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಇಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.